ಹಾಯ್, ವೆಲ್ಕಮ್ ಟು ಓಮ್ ಬ್ಲೀಡ್. ನಾನು ಇವತ್ತು ನುಗ್ಗೆಕಾಯಿ ರಸಮನ್ನು ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಇಷ್ಟಪಡದೇ ಇರೋರಿಗೆ ಈ ರೀತಿ ರಸಮ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾನು ನುಗ್ಗೆಕಾಯಿ ರಸಮ್ ಮಾಡೋದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ, ಹೇಗೆ ಮಾಡೋದು ಅಂತ ನೋಡೋಣ. 4 ನುಗ್ಗೆಕಾಯಿಯನ್ನು ತೊಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1/2 ಕಪ್ಪು ತೊಗರಿಬೇಳೆ, 2 ಟೊಮೆಟೊ, ಹಸಿ ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 2 ಒಣಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಮೆಣಸು, ಸಾಸಿವೆ, ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಈಗ 1 ಕುಕ್ಕರನ್ನು ತೊಗೊಂಡು ಅದಕ್ಕೆ 2 ಟೊಮೆಟೊ, ಹಾಗೆ ಬೇಳೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನುಗ್ಗೆಕಾಯನ್ನು ಸೇರಿಸ್ಕೊಳ್ಳೋಣ. ಇಷ್ಟನ್ನು ಸೇರಿಸ್ಕೊಂಡು ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿಣನ ಸೇರಿಸ್ಕೊಳ್ಳೋಣ. ಈಗ ಇಷ್ಟನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡೋಣ. ಒಂದು ಕಡಾಯಿಯನ್ನು ತೊಗೊಂಡು ನಾನು ಅದಕ್ಕೆ ಸ್ವಲ್ಪ ಕಾಳುಮೆಣಸು ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ತಣ್ಣಗಾದ ನಂತರ ನಾನು ಒಂದು ಕುಟಾಣಿಲಿ ಸೇರಿಸ್ಕೊಂಡು ಇದನ್ನು ಪೌಡ್ರು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪೌಡ್ರು ಮಾಡಿಕೊಂಡ್ರೆ ಸಾಕು. ಹಾಗೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ನುಗ್ಗೆಕಾಯಿ, ತೊಗರಿಬೇಳೆ, ಹಾಗೆ ಟೊಮೆಟೊ ಕೂಡ ಬೆಂದಿದೆ. ಈಗ ಇದರಿಂದ ನುಗ್ಗೆಕಾಯನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನುಗ್ಗೆಕಾಯನ್ನು ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೊಳ್ಳೋಣ. ತಣ್ಣೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನುಗ್ಗೆಕಾಯಿ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ಆ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಹಾಗೆ ಇದಕ್ಕೆ 2 ಟೊಮೆಟೊನ ಸೇರಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಟೊಮೊಟೊ ಕೂಡ. ಹಾಗೆ ಬೇಳೆ ಕೂಡ ಈಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ, ಇಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಈಗ ಎಲ್ಲವನ್ನ ಒಂದು ಪಾತ್ರೆ ಒಳಗೆ ಸೇರಿಸ್ಕೊಳ್ಳೋಣ. ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಆಗಿದೆ. ಈಗ ಸ್ಟೌವ್ ಮೇಲೆ ನಾನು ಒಂದು ಕಡಾಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನು ಅದಕ್ಕೆ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳೋಣ. ಹಾಗೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಕರಿಬೇವು, ಈಗ ನಾವು ಪೌಡ್ರು ಮಾಡಿಟ್ಕೊಂಡಿರೋ ಮೆಣಸು ಮತ್ತು ಜೀರಿಗೆನ ಸೇರಿಸ್ಕೊಳ್ಳೋಣ. ಅದನ್ನು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿಣನ ಸೇರಿಸ್ಕೊಳ್ಳೋಣ. ನೋಡಿ ಈ ರೀತಿ ರೆಡಿಯಾಗಿದೆ ಒಗ್ಗರಣೆ. ಈಗ ನಾನು ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಬೇಳೆ, ಟೊಮೆಟೊ, ಹಾಗೆ ನುಗ್ಗೆಕಾಯಿ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಅದಕ್ಕೆ ಹುಣಸೆ ರಸ ಕೂಡ ಸೇರಿಸ್ಕೊಂಡಿದ್ದೀನಿ. ನಾವು ಟೊಮೊಟೊನ ಹಾಕಿರ್ತೀವಿ ನೋಡಿಕೊಂಡು, ನಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹುಣಸೆ ರಸನ ಸೇರಿಸ್ಕೊಂಡ್ರೆ ಸಾಕು. ತೆಂಗಿನಕಾಯಿ ತುರಿ ಕೂಡ ಆಪ್ಷನ್ನು, ನೀವು ಬೇಕಂದರೆ ಸೇರಿಸ್ಕೋಬೋದು. ನೋಡಿ ರೆಡಿಯಾಗಿದೆ ನುಗ್ಗೆಕಾಯಿ ರಸಮು. ನಿಮ್ಗೆ ಯಾವ ರೀತಿ ತೆಳುವಾಗಿ ಅಥವಾ ಗಟ್ಟಿಯಾಗಿ ಬೇಕಂದರೆ ನೀರು ಸೇರಿಸ್ಕೋಬೋದು. ಅನ್ನದ ಜೊತೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಇದೇ ರೀತಿ ನುಗ್ಗೆಕಾಯಿ ರಸಮ ಮನೆಯಲ್ಲಿ ಮಾಡಿಕೊಳ್ಳಿ. ಈಗ ನಾನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹೇಗಿತ್ತು ನುಗ್ಗೆಕಾಯಿ ಸಾಂಬಾರು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.